ಹಾಯ್ ಸದ್ಗುರು ನಾನು ಚೇತನ್ ಭಗತ್ ಜನರು ನನ್ನ ಮೋಟಿವೇಶನ್ ಟಾಕ್ಸ್ನಲ್ಲಿ ಹೆಚ್ಚಾಗಿ ಕೇಳೋ ಪ್ರಶ್ನೆ ಇದು ಸ್ಫೂರ್ತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ ಎಲ್ಲ ಚೆಲ್ಲಾಪಿಲಿಯಾದಾಗ ಮತ್ತೆ ಸಂಭಾಳಿಸಿಕೊಂಡು ಗುರಿ ಎಡೆಗೆ ಹೋಗೋದು ಹೇಗೆ ಡಿಮೋಟಿವೇಟ್ ಆಗಿದ್ದಾಗ ಸೋತಿದ್ದಾಗ ಯಾರಾದರೂ ನನ್ನ ನಿರುತ್ಸಾಹಗೊಳಿಸಿದಾಗ ಸಂಗತಿಗಳು ಅಂದ್ಕೊಂಡ ಹಾಗೆ ನಡೆದಿದ್ದಾಗ ಅಥವಾ ತುಂಬ ಸಮಯ ತಗೊಂಡಾಗ ನನ್ನ ಸ್ಫೂರ್ತಿನ ಹೇಗೆ ಕಾಪಾಡಿಕೊಳ್ಳೋದು ನಮಸ್ಕಾರ ಚೇತನ್ ನಾವಿದನ್ನು ಅರ್ಥ ಮಾಡ್ಕೋಬೇಕು ನಾವು ನಮ್ಮನ್ನು ಮೋಟಿವೇಟ್ ಮಾಡಿಕೊಂಡ್ರೆ ಅಥವಾ ಬೇರೆಯವರಿಂದ ಮೋಟಿವೇಶನ್ ಪಡ್ಕೊಂಡ್ರೆ ನಮ್ಮನ್ನು ಡಿಮೋಟಿವೇಟ್ ಮಾಡೋರು ಇರ್ತಾರೆ ಏನಾದರೂ ನಮ್ಮನ್ನು ಹುರಿದುಂಬಿಸಿದರೆ ಏನೋ ಇನ್ನೊಂದು ಎದೆಗುಂದಿಸಲೂಬಹುದು ಹುರಿದುಂಬಿಸೋದು ಅಂದರೆ ಮೂಲತಃ ಕಾನ್ಫಿಡೆನ್ಸ್ನ ಭ್ರಮೆಯನ್ನು ಕಟ್ಕೊಳ್ಳೋದು ಜನರಿಗೆ ಕಾನ್ಫಿಡೆನ್ಸ್ ಯಾಕೆ ಬೇಕಾಗುತ್ತೆ ಅಂದರೆ ಅವರಲ್ಲಿ ಅಗತ್ಯವಾದ ಸ್ಪಷ್ಟತೆ ಇರಲ್ಲ ಸ್ಪಷ್ಟತೆ ಇಲ್ಲದಾಗ ಮಾತ್ರ ಜನ ಕಾನ್ಫಿಡೆನ್ಸ್ ಹುಡುಕ್ತಾರೆ ಸ್ಪಷ್ಟತೆ ಇದ್ದಾಗ ನಿಮಗೆ ಕಾನ್ಫಿಡೆನ್ಸ್ನ ಅಗತ್ಯ ಇರಲ್ಲ ನಿಮಗೆ ಇಲ್ಲಿ ನಡೆಯೋದಿಕ್ಕೆ ಹೇಳಿದರೆ ಒಳ್ಳೆ ಬೆಳಕಿರೋವಲ್ಲಿ ಯಾರಿಗೂ ಇಲ್ಲಿ ನಡೆಯೋಕ್ಕೆ ಕಾನ್ಫಿಡೆನ್ಸ್ನ ಅಗತ್ಯ ಇಲ್ಲ ಆದರೆ ಯಾರಿಗಾದರೂ ಕತ್ತಲಿನಲ್ಲಿ ನಡೆಯೋದಿಕ್ಕೆ ಹೇಳಿದರೆ ಆಗ ಕಾನ್ಫಿಡೆನ್ಸ್ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಸ್ಪಷ್ಟತೆ ಇಲ್ಲ ಹಾಗಾಗಿ ಜನ ನಂಬೋದಿಕ್ಕೆ ಶುರು ಮಾಡಿದರೆ ಸ್ಪಷ್ಟತೆಯ ಜಾಗವನ್ನ ಕಾನ್ಫಿಡೆನ್ಸ್ನಿಂದ ತುಂಬಬಹುದು ಅಂತ ದೇರ್ ನೋ ಫಾರ್ ಕ್ಲಾರಿಟಿ ಸ್ಪಷ್ಟತೆಯ ಜಾಗವನ್ನು ಯಾವುದಕ್ಕೂ ತುಂಬಕ್ಕಾಗಲ್ಲ ಜೀವನದಲ್ಲಿ ಸ್ಪಷ್ಟತೆಯನ್ನು ತರೋದಕ್ಕೆ ಶ್ರಮಿಸದೇ ಇದ್ದರೆ ಬರೀ ಕಾನ್ಫಿಡೆನ್ಸ್ ನಿಂದ ನಿಮ್ಮನ್ನ ಉಬ್ಬಿಸಿಕೊಂಡು ಜೀವಿಸುವುದಕ್ಕೆ ಪ್ರಯತ್ನಿಸಿದರೆ ಯಾರಾದರೂ ಚುಚ್ಚಿ ಗಾಳಿ ತೆಗೆದೇ ತೆಗೀತಾರೆ ಅಥವಾ ಬದುಕಿನ ಪರಿಸ್ಥಿತಿಗಳು ಹೇಗಿದ್ರೂ ಅದನ್ನು ಮಾಡುತ್ತೆ ಇದು ಹೇಗಂದ್ರೆ ಹೊರಗಡೆ ಯಾರೋ ನಿಮಗೆ ನೀವು ಜಗತ್ತಿನ ಅತ್ಯಂತ ಅದ್ಭುತವಾದ ವ್ಯಕ್ತಿ ಅಂತೆಲ್ಲ ಹೇಳಿದರು ನೀವು ಭಾರಿ ಖುಷಿಯಲ್ಲಿ ತೇಲಾಡಿಬಿಟ್ರಿ ಮತ್ತೆ ಮನೆಗೆ ಬಂದಾಗ ನೀವು ನಿಜವಾಗ್ಲೂ ಯಾರು ಅನ್ನೋದನ್ನ ಹೇಳಿದರು ಆಗ ಪುಫ್ ಅಂತ ಇಳಿದುಬಿಡ್ತೀರ ಹಾಗಾಗಿ ಇದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಎಲ್ಲ ಆಯಾಮಗಳಲ್ಲೂ ಸ್ಪಷ್ಟತೆಯನ್ನು ಹೊಂದೋದಕ್ಕೆ ಶ್ರಮಿಸಬೇಕು ಕಾನ್ಫಿಡೆನ್ಸ್ನಿಂದ ಜೀವನ ನಡೆಸಕ್ಕೆ ನೋಡಿದ್ರೆ ಸ್ಫೂರ್ತಿ ಪಡ್ಕೊಂಡು ಪರಿಸ್ಥಿತಿಗಳಿಂದ ಜನರಿಂದ ಅಥವಾ ನಾವು ಕೊನೆಯಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದರಿಂದ ಈ ಸ್ಫೂರ್ತಿಯಿಂದ ಸಿಗೋ ಕಾನ್ಫಿಡೆನ್ಸ್ ಇಳ್ದೇ ಇಳಿಯುತ್ತೆ ಇದಕ್ಕೆ ಸ್ಪಷ್ಟತೆಯ ಜಾಗವನ್ನು ತುಂಬಕ್ಕೆ ಆಗಲ್ಲ ಸ್ಪಷ್ಟತೆಯೊಂದೇ ದಾರಿ ನಿರಾಳತೆಯಿಂದ ಬಾಳೋದಕ್ಕೆ ಬದುಕನ್ನು ನಿರಾಳತೆಯಲ್ಲಿ ಬಾಳ್ಬೇಕಂದ್ರೆ ಸ್ಪಷ್ಟತೆ ಅಗತ್ಯ ಮತ್ತು ಸ್ಪಷ್ಟತೆ ನಿಮಗೆ ಸುಮ್ಮನೆ ಗಿಫ್ಟ್ ಥರ ಸಿಕ್ಬಿಡಲ್ಲ ಅದಕ್ಕಾಗಿ ಶ್ರಮಿಸಬೇಕು ಒಂದು ವಿಜ್ಞಾನನೇ ಇದೆ ಸ್ಪಷ್ಟತೆಯನ್ನು ತರೋದಕ್ಕೆ ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮಾಹಿತಿಯ ರಾಶಿ ಆಗ್ಬಿಟ್ಟಿರೋದ್ರಿಂದ ಬರೀ ಕಾನ್ಫಿಡೆನ್ಸ್ ಬಾಳೋದಕ್ಕೆ ನೋಡ್ತಿದ್ದೀವಿ ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಗ್ರಹಣ ಶಕ್ತಿಯನ್ನು ಹರಿತೆಗೊಳಿಸೋದ್ರ ಬಗ್ಗೆ ಆಗಿದ್ದಿದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಸ್ಪಷ್ಟತೆ ಉಂಟಾಗಿರ್ತಿತ್ತು ಪ್ರತಿ ಮನುಷ್ಯರಿಗೂ ಇದು ಮುಖ್ಯ ನಿಮ್ಮನ್ನು ಹೂಡ್ಕೋಬೇಕು ಜೀವನದಲ್ಲಿ ಸ್ಪಷ್ಟತೆಯನ್ನು ತರೋದಿಕ್ಕೆ